ರಾಜ್ಕುಮಾರ್ ಲಾಂಚಿಂಗ್ ಸಿನಿಮಾದ ಜವಾಬ್ದಾರಿಯನ್ನ ಹೊಂಬಾಳೆ ಫಿಲ್ಮ್ ಸಂಸ್ಥೆ ವಹಿಸಿಕೊಂಡಿದೆ. ಅಂದ್ಹಾಗೆ ಯುವ ಚೊಚ್ಚಲ ಸಿನಿಮಾಗೆ ಸಂತೋಷ್ ಆನಂದ್ ರಾಮ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಈ ಸಿನಿಮಾ ಯಾವಾಗ ಶುರುವಾಗುತ್ತೆ ಅನ್ನೋ ಅನುಮಾನ ಕೂಡ ಇತ್ತು, ಸಾಕಷ್ಟು ಚರ್ಚೆ ಕೂಡ ನಡೆಯುತ್ತಿದೆ. ಈ ಸಿನಿಮಾ ಈಗಾಗಲೇ ಸಾಕಷ್ಟು ಹೈಪ್ ಕೂಡ ಕ್ರಿಯೇಟ್ ಮಾಡಿದೆ. ರಾಘವೇಂದ್ರ ರಾಜ್ಕುಮಾರ್ ಅವರ ಕಿರಿಯ ಮಗ ಯುವ ರಾಜ್ಕುಮಾರ್ ಯುವ ರಣಧೀರ ಕಂಠೀರವ ಆಗಿ ಈಗಾಗಲೇ ಬೆಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಬೇಕಿತ್ತು, ಆದ್ರೆ ಕಾರಣಾಂತರಗಳಿಂದ ಈ ಸಿನಿಮಾ ನಿಂತು ಹೋಗಿದೆ. ಇದೀಗ ಮತ್ತೊಂದು ಸಿನಿಮಾ ಮೂಲಕ ಯುವ ಚಿತ್ರರಂಗಕ್ಕೆ ಕಾಲಿಡಲು ಸಿದ್ಧರಾಗಿದ್ದಾರೆ. ಈಗಾಗಲೇ ಕೆಲವರು ಯುವ ರಾಜ್ಕುಮಾರ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನ ನೋಡಲು ಶುರು ಮಾಡಿದ್ದಾರೆ. ಹೀಗಾಗಿಯೇ ಸಹಜವಾಗಿಯೇ ಈ ಸಿನಿಮಾ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ. ಹೊಂಬಾಳೆ ಸಂಸ್ಥೆಗೆ ಸಂತೋಷ್ ಆನಂದ್ ರಾಮ್ ಈಗಾಗಲೇ 3 ಸಿನಿಮಾಗಳನ್ನ ಮಾಡಿದ್ದು, ಅದರಲ್ಲಿ ರಾಜ್ಕುಮಾರ ಯುವರತ್ನ ಹಾಗೂ ಜಗ್ಗೇಶ್ ನಟನೆಯ ರಾಘವೇಂದ್ರ ಸ್ಟೋರ್ಸ್ ಸಿನಿಮಾ ಸಿದ್ಧವಾಗಿದೆ. ರಾಜಕುಮಾರ ಸಿನಿಮಾ ಸೂಪರ್ ಸಕ್ಸಸ್ ಕಂಡಿದೆ. ಈ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ನಟಿಸಿದ್ದರು. ಇನ್ನು 4ನೇ ಚಿತ್ರಕ್ಕೆ ಈಗ ತಯಾರಿ ಶುರುವಾಗಿದೆ. ಯುವ ರಾಜ್ಕುಮಾರ್ ಚೊಚ್ಚಲ ಚಿತ್ರಕ್ಕೆ ಇನ್ನೂ ಟೈಟಲ್ ಫಿಕ್ಸ್ ಆಗಿಲ್ಲ, ಆದ್ರೆ ಸಿನಿಮಾ ಪ್ರೀ ಪ್ರೊಡಕ್ಷನ್ ವರ್ಕ್ ನಡೀತಿದೆ. ಇನ್ನು ಇತ್ತೀಚೆಗೆ ಅಪ್ಡೇಟ್ ಏನಂದ್ರೆ ಚಿತ್ರದ ಟೀಸರ್ ಶೂಟಿಂಗ್ ನಡೀತಿದೆ ಅಂತ ಹೇಳಲಾಗ್ತಿದೆ. ಶೋರೀಲ್ ರೀತಿಯಲ್ಲಿ ಸ್ಪೆಷಲ್ ಟೀಸರ್ ರಿಲೀಸ್ ಮಾಡಿ ಯುವನ ಚೊಚ್ಚಲ ಚಿತ್ರಕ್ಕೆ ಚಾಲನೆ ನೀಡುವ ಪ್ರಯತ್ನದಲ್ಲಿ ಚಿತ್ರತಂಡ ಇದೆ ಅಂತ ಹೇಳಲಾಗ್ತಿದೆ. ಟೀಸರ್ ಜೊತೆಗೆ ಟೈಟಲ್ ಅನೌನ್ಸ್ ಆದ್ರೂ ಅಚ್ಚರಿ ಪಡಬೇಕಿಲ್ಲ. ಇನ್ನು ಚಿತ್ರತಂಡ ಅಫಿಷಿಯಲ್ ಆಗಿ ಪೋಸ್ಟರ್ ರಿವೀಲ್ ಮಾಡುವುದಕ್ಕೂ ಮೊದಲೇ ಫ್ಯಾನ್ ಮೇಡ್ ಪೋಸ್ಟರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಹರಿದಾಡಲು ಆರಂಭಿಸಿದೆ. ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಸಂದರ್ಭದಲ್ಲಿ ರಾಜ್ಕುಮಾರ್ ಚೊಚ್ಚಲ ಸಿನಿಮಾ ಸೆಟ್ಟೇರುವುದು ಬಹುತೇಕ ಫೈನಲ್ ಆಗ್ತಿದೆ. ಈಗಾಗಲೇ ಅದಕ್ಕಾಗಿ ಸಕಲ ತಯಾರಿ ಕೂಡ ನಡೆಯುತ್ತಿದೆ ಅಂತೆ. ಇನ್ನು ಅಂದೇ ಸ್ಪೆಷಲ್ ಟೀಸರ್ ಕೂಡ ರಿಲೀಸ್ ಆಗಲಿದೆ. ಈ ಹಿಂದೆಯೇ ಸ್ಪೆಷಲ್ ಫೋಟೋಶೂಟ್ ಮಾಡಿಸಿ ಹೊಂಬಾಳೆ ಸಂಸ್ಥೆ ಬಳ್ಳಿ ಪರದಿಗೆ ಹೊಸದೊಂದು ಪರ್ವ ಎಂದು ಸಿನಿಮಾ ಘೋಷಿಸಿತ್ತು. ಇನ್ನು ಅಪ್ಪು ಸಮಾಧಿ ಎದುರೇ ಯುವನ ಮೊದಲನೇ ಚಿತ್ರಕ್ಕೆ ಚಾಲನೆ ಸಿಗುವ ಸುಳಿವು ನೀಡಲಾಗಿದೆ. ಸದ್ಯ ಟೀಸರ್ ಶೂಟಿಂಗ್ ಬಗ್ಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳು ಆರಂಭವಾಗಿದೆ. ಚಿತ್ರತಂಡ ಮಾತ್ರ ಈ ಬಗ್ಗೆ ಯಾವುದೇ ಸುಳಿವನ್ನ ನೀಡಿಲ್ಲ. ಮೂಲಗಳ ಪ್ರಕಾರ ಈಗಾಗಲೇ ಟೀಸರ್ ಶೂಟಿಂಗ್ ಪ್ಲಾನ್ ನಡೀತಿದ್ದು ಶೂಟಿಂಗ್ ಆರಂಭವಾಗಿಲ್ಲ ಅಂತ ಹೇಳಲಾಗ್ತಿದೆ. ಪುನೀತ್ ರಾಜ್ಕುಮಾರ್ ಜಾಗವನ್ನ ಯುವ ರಾಜ್ಕುಮಾರ್ ತುಂಬುತ್ತಾರೆ ಎಂದು ಅಭಿಮಾನಿಗಳು ಹೇಳ್ತಿದ್ದಾರೆ. ಒಬ್ಬ ಮಾಸ್ ಹೀರೋ ಆಗುವ ಎಲ್ಲಾ ಲಕ್ಷಣಗಳು ಯುವ ರಾಜ್ಕುಮಾರ್ ಅವರಲ್ಲಿ ಅಪ್ಪು ಅಭಿಮಾನಿಗಳು ಕಂಡುಕೊಂಡಿದ್ದಾರೆ.